ಎಲ್ಲವ್ವ ಎಲ್ಲಿ ಹೋಗಿದ್ದೆ? ಅಪ್ಪಂಗೆ ಸತ್ಯ ಗೊತ್ತಾದ್ರೆ ಗಾಬರಿ ಆಗೇ ಆಗ್ತಾರೆ. ಸದ್ಯಕ್ಕೆ ಇವರಿಗೆ ಏನು ಹೇಳೋದ್ ಬೇಡ. ಎಲ್ಲವ್ವ ನಿನ್ನೆ ಕೇಳ್ತಾ ಇರೋದು, ಎಲ್ಲಿ ಹೋಗಿದ್ದೆ? ಅದು ಅಪ್ಪ ಇಲ್ಲೇ ಲಕ್ಷ್ಮಕ್ಕನ ಮನೆಗೆ ಹೋಗಿದ್ದೆ. ಅಕ್ಕ ಆಗಲೇ ಬಂದು ಎಲ್ಲವ ಹಾಲಿದ್ರೆ ತಂದ್ಕೊಡು ಅಂತ ಹೇಳಿದ್ರು. ನಾನ ಕೆಲಸನ ಮರ್ತೇ ಬಿಟ್ಟಿದ್ದೆ, ಅದಕ್ಕೆ ಈಗ ಹೋಗಿ ಹಾಲು ಕೊಟ್ಟು ಬಂದೆ. ಸರಿ ಭವಾನಿಯಲ್ಲಿ? ಅದು ಅಪ್ಪ ಅವರು ಹೊರಗೆ ಹೋದ್ರು ಓಡಾಡ್ಕೊಂಡ್ ಬರಕ್ಕೆ ಅಂತ, ಇನ್ನೇನು ಬಂದ್ಬಿಡ್ತಾರೆ. ನಿಂತ್ಕೋ ಎಲ್ಲವ, ಇಷ್ಟೊತ್ತಲ್ಲಿ ಓಡಾಡ್ಕೊಂಡ್ ಬರೋದ? ಅಲ್ಲ ಮಗಳೇ, ಅವರಿಗೆ ಈ ಹಳ್ಳಿ ಹೊಸ್ತು, ಸುತ್ತಮುತ್ತ ದಟ್ಟವಾದ ಕಾಡಿದೆ, ಪ್ರಾಣಿಗಳೆಲ್ಲ ಓಡಾಡ್ತಿರ್ತವೆ. ನಿನಗಾದರೆ ಅಭ್ಯಾಸ ಇದೆ, ನೀನು ಜೊತೆಲಿ ಹೋಗೋದು ಬಿಟ್ಟು ಅವ್ರನ್ನೊಬ್ರನ್ನೇ ಕಳಿಸಿದೀಯಲ್ಲ. ನಾನು ಹಾಗೆ ಹೇಳ್ದೆ ಅಪ್ಪ, ಆದರೆ ಅವರು ಇಲ್ಲ ನಾನು ಒಬ್ಳೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಹೋಗಿ ಬರಲಿ ಬಿಡಪ್ಪ, ಅವ್ರಿಗೂ ಸ್ವಲ್ಪ ಹೊತ್ತು ಒಬ್ಬರ ಕಾಲ ಕಳಿಬೇಕು ಅಂತ ಅನ್ಸಲ್ವಾ? ನಾವ್ಯಾಕಪ್ಪ ಅವ್ರ ಖುಷಿಗೆ ಕಲ್ಲು ಹಾಕ್ಬೇಕು? ಎಲ್ಲವ ಏನಪ್ಪ? ಅದು ಮಗಳೇ, ನಿನಗೆ ಸಹಾಯ ಆಗಲಿ ಅಂತ ನಾನೇನೋ ಮದುವೆ ಆದೆ. ಈಗ ನೋಡಿದ್ರೆ ನಿನಗೆ ಕೆಲಸ ಇನ್ನೂ ಜಾಸ್ತಿ ಆಗ್ತಿದೆ. ನಾನೇನೋ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದೆ ಮಗಳೇ. ಅಪ್ಪ ನೀನು ಯಾಕಪ್ಪ ಇಷ್ಟೊಂದು ನೊಂದ್ಕೋತಾ ಇದೆಯಾ? ನೋಡು ಅವ್ರಿಗೆ ಈ ಮನೆ ಹೊಸ್ತು, ಬಂದಿದ ತಕ್ಷಣ ಅವರೇ ಎಲ್ಲ ಮಾಡಬೇಕು ಅಂತ ನೀನು ಹೇಳಿದ್ರೆ ಅವರಿಗೆ ಕಷ್ಟ ಆಗಲ್ವಾ? ಸ್ವಲ್ಪ ದಿನ ಕಳೀಲಿ, ಆಮೇಲೆ ಅವರೇ ಎಲ್ಲ ಮಾಡ್ತಾರೆ. ನೋಡು ಮಗಳೇ, ಅವ್ರೇನಾದರೂ ನಿನಗೆ ಹೇಳಿದ್ರೆ ಬೇಸರ ಮಾಡ್ಕೋಬೇಡ, ಎದುರಾಡೋಕ್ಕೂ ಹೋಗ್ಬೇಡ. ನಾನೇ ಅವ್ರ ಹತ್ರ ಮಾತಾಡ್ತೀನಿ. ನಾನೇನು ಮಾತಾಡಲ್ಲ ಅಪ್ಪ, ಆಗೋಗಿರೋದ್ರ ಬಗ್ಗೆ ನೀನು ಏನು ಮಾತಾಡ್ಬಿಡ. ಅವರಿಂದ ನನಗೆ ಯಾವ ಸಮಸ್ಯೆನೂ ಆಗ್ತಾ ಇಲ್ಲ. ಅದು ಅಲ್ಲದೆ ನನ್ನ ಮನೆ ಕೆಲಸ ನಾನು ಮಾಡೋದ್ರಲ್ಲಿ ನನಗೆ ಖುಷಿ ಇದೆ ಅಪ್ಪ. ಅವ್ರಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಅನಿಸುತ್ತೆ, ಹೋಗ್ತಾ ಹೋಗ್ತಾ ಅವರೇ ನಮ್ಮೆಲ್ಲರಿಗೂ ಹೊಂದ್ಕೋತಾರೆ. ನೀನೇನು ಯೋಚನೆ ಮಾಡಿಬಿಡ ಅಪ್ಪ. ಇದರಲ್ಲಿ ಏನೋ ಮೋಸ ನಡೀತಾ ಇದೆ, ಏನು ಅಂತ ಕಂಡು ಹಿಡಿತೀನಿ. ಈ ಭವಾನಿ ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಇಷ್ಟೊತ್ತಿನಲ್ಲಿ ಎಲ್ಲಿ ಹೋದ್ರೋ ಏನೋ. ನಿಲ್ಲಿ, ಶ್ರೀ ರೇಣುಕಾ ಎಲ್ಲಮ್ಮ.